ಇನ್ನು ಕೆಪಿಸಿಸಿ ಕಚೇರಿ ಮುಂದೆ ಸಾರಿ ಎಸಿಸಿ ಕಚೇರಿ ಮುಂದೆ ಭಾರಿ ಹೈಡ್ರಾಮಾ ಕಾಂಗ್ರೆಸ್ ಶಿಷ್ಟಾಚಾರ ಕಾರ್ಯಕರ್ತರ ಪ್ರೊಟೆಸ್ಟ್ ನಡೆಯತಾ ಇದೆ ಗಾಂಧಿ ಕುಟುಂಬಸ್ಥರೇ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಎಸಿಸಿ ಕಚೇರಿ ಮುಂದೆ ಭಿತ್ತಿ ಪತ್ರ ಹಿಡಿದು ಪ್ರೊಟೆಸ್ಟ್ ದೆಹಲಿಯಲ್ಲಿ ಬೇರೆವರ ಅಧ್ಯಕ್ಷರಾದರೆ ಪಕ್ಷ ಒಡೆದು ಹೋಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಭಾರಿ ಪ್ರತಿಭಟನೆ ನಿಷ್ಠಾವಂತ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಎಸಿಸಿ ಕಚೇರಿ ಮುಂದೆ ದೆಹಲಿಯಲ್ಲಿ ಗಾಂಧಿ ಕುಟುಂಬಸ್ಥರೇ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಅನ್ನುವಂತದ್ದು ಮತ್ತೊಂದು ಕಡೆ ಗಾಂಧಿಯತರು ಅಧ್ಯಕ್ಷರಾಗಲಿ ಅನ್ನುವಂತದ್ದು ಮತ್ತೊಂದು ಕಡೆ ಗಾಂಧಿಯತರು ಯಾರೆಲ್ಲ ನಿಷ್ಠಾವಂತರಿದ್ದಾರೆ ಅವರ ಹೆಸರೆಲ್ಲ ಕೇಳಿ ಬರ್ತಾ ಇದೆ ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೇನೇ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿರುವಂತ ಅಶೋಕ್ ಗೆಲೋಟ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇಲ್ಲಿ ನೀವು ಗಮನಿಸಬಹುದು ಎಸಿಸಿ ಕಚೇರಿ ನವದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರು 20 ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ರಿಂದ 2014 ಅವಧಿಯಲ್ಲಿ ಅಂದ್ರೆ 10 ವರ್ಷಗಳ ಕಾಲ ಯುಪಿಎ ಸರ್ಕಾರ ಕೂಡ ಇತ್ತು ಆ ಸಂದರ್ಭದಲ್ಲಿ ಇವರೇ ಅಧ್ಯಕ್ಷರಾಗಿದ್ದರು 2004 ರಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಆಗುವಂತ ಅವಕಾಶ ಕೂಡ ಇತ್ತು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಈಗಲೂ ಕೂಡ ಆ ಸಂದರ್ಭದಲ್ಲಿ ಬಳ್ಳಾರಿಯಿಂದ ಗೆದ್ದು ಬಂದಿದ್ದರು ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧೆ ಮಾಡಿದ್ರು ಸುಷ್ಮಾ ಸ್ವರಾಜ್ ಅವರು ಆ ಸಂದರ್ಭದಲ್ಲಿ ಬಿಜೆಪಿ ಇಂದ ಬಹಳ ದೊಡ್ಡ ಒಂದು ರೀತಿಯಲ್ಲಿ ಕ್ಯಾಂಪೇನ್ ಆಗಿತ್ತು ಒಂದು ವೇಳೆ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆದರೆ ನಾನು ತಲೆ ಬೋಳಿಸ್ಕೊತೀನಿ ಇಂತ ಎಲ್ಲ ಘೋಷಣೆಗಳನ್ನ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಮಾಡಿದ್ರು ಆದರೆ ಯಾವಾಗ ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ಹೋಗ್ತಾರೆ ನಂತರದ ದಿನಮಾನಗಳಲ್ಲಿ ಅದು ಬಿಜೆಪಿ ಭದ್ರಕೋಟೆ ಆಗುತ್ತೆ ಬಳ್ಳಾರಿ 1998 ರಲ್ಲಿ ಸಿತರಾಮ್ ಕೇಸರಿ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ರೀತಿಯಲ್ಲಿ ನಾಯಕತ್ವ ಇಲ್ಲದೆ ಬಹಳ ಸೊರಗಿರುತ್ತೆ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಕೈ ಹಿಡಿಯುತ್ತಾರೆ